ಹಂಗನ್ನ ತೊರೆದು ರಕ್ಷಣಾ ಕಾರ್ಯದಲ್ಲಿ ನಮ್ಮ ಯೋಧರು ಪಾಲ್ಗೊಳ್ತಾ ಇದ್ದಾರೆ. ಕುಸಿಯುವ ಬೆಟ್ಟ ಗುಡ್ಡದಲ್ಲಿ ಯೋಧರು ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಸೋಮವಾರಪೇಟೆ ಹೊಳೆಹಟ್ಟಿಯ ರುದ್ರರ ರಕ್ಷಣೆ ಆಗ್ತಾ ಇದೆ. ರುದ್ರನ್ನ ರಕ್ಷಿಸಿ ಮಾದಾಪುರ ಗಂಜಿ ಕೇಂದ್ರಕ್ಕೆ ಯೋಧರು ಕರೆತರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಿಜಕ್ಕೂ ನಾವು ಎಷ್ಟು ಅವರನ್ನ ಶ್ಲಾಘಿಸಿದ್ರೂ ಕೂಡ ಕಡಿಮೆನೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಯಾಕಂದರೆ ಅವ್ರದ್ದು ಕೂಡ ಪ್ರಾಣ, ಅವ್ರದ್ದು ಜೀವ, ಆದರೆ ಆ ಪ್ರಾಣದ ಹಂಗನ್ನು ತೊರೆದು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಯೋಧರು. ಕುಸಿಯುತ್ತಿರುವಂತಹ ಬೆಟ್ಟ ಗುಡ್ಡದ ಮಧ್ಯೆ ಹೋಗಿ ಯೋಧರು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು, ಹೇಗಾದರೂ ಮಾಡಿ ಅಲ್ಲಿ ಸಿಲುಕಿಕೊಂಡಿರುವಂಥವರ ಜೀವವನ್ನು ಉಳಿಸಬೇಕು. ಅದರಲ್ಲಿ ಸಾಕಷ್ಟು ಜನ ವೃದ್ಧರು ಹೊಳೆಹಟ್ಟಿಯಲ್ಲಿ ಸಿಕ್ಕಾಕೊಂಡಿದ್ರು. ಸೋಮವಾರಪೇಟೆಯ ಹೊಳೆಹಟ್ಟಿ ಅನ್ನುವಂಥ ಭಾಗದಲ್ಲಿ ಅವರೆಲ್ಲರನ್ನ ರಕ್ಷಣೆ ಮಾಡಿ ಇದೀಗ ಮಾದಾಪುರ ಗಂಜಿ ಕೇಂದ್ರಕ್ಕೆ ಕರೆತರ್ತಾ ಇದ್ದಾರೆ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದ್ರೆ ಇನ್ನೊಂದು ಕಡೆ ಮಳೆ ಎಲ್ಲದಕ್ಕೂ ಅಡ್ಡಿಪಡಿಸ್ತಾ ಇದೆ. ಮತ್ತೆ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು, ಭೂಮಿ ಕುಸಿತ ಇರುವಂಥದ್ದು, ಅದೆಲ್ಲದರ ಮಧ್ಯೆ ಯಾವುದನ್ನೂ ಲೆಕ್ಕಿಸದೆ ನಮ್ಮ ಯೋಧರು, ನಮ್ಮ ವೀರ ಸೈನಿಕರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಭಾಗಿಯಾಗಿರೋದು ನೀವೀಗ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ವೃದ್ಧರು ಸೋಮವಾರಪೇಟೆ ಸಮೀಪದ ಹೊಳೆಹಟ್ಟಿಯ ಒಂದು ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ರು. ಅವರೆಲ್ಲರನ್ನ ರಕ್ಷಿಸಿದ್ದಾರೆ. ರುದ್ರನ್ನ ರಕ್ಷಣೆ ಮಾಡಿ ಮಾದಾಪುರ ಗಂಜಿ ಕೇಂದ್ರಕ್ಕೆ ಯೋಧರು ಕರೆತರ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ನಟರಾಜ್, ಸೋಮವಾರಪೇಟೆಯ ಹೊಳೆಹಟ್ಟಿ ಭಾಗದಲ್ಲಿ ಎಷ್ಟು ವೃದ್ಧರು ಸಿಕ್ಕಾಕೊಂಡಿದ್ರು, ಅವರ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತು? ನಟರಾಜ್, ನನ್ನ ಧ್ವನಿ ಕೇಳ್ತಿದ್ಯಾ? ಹಾ, ಹೇಳಿ ಹೇಳಿ. ಹೊಳೆಹಟ್ಟಿ ಭಾಗದಲ್ಲಿ ಎಷ್ಟು ವೃದ್ಧರು ಸಿಕ್ಕಾಕೊಂಡಿದ್ರು, ಅವರ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತು? ಅಲ್ಲಿಗಿಂತ ಏನು ಸುಮಾರು ಒಂದು 10ಕ್ಕೂ ಹೆಚ್ಚು ಅಲ್ಲಿ ಏನು ನಿರಾಶ್ರಿತರು ಏನಿದ್ದಾರೆ ಅಲ್ಲಿಗೆ ಏನು ಒಂದು ಸಂಪರ್ಕ ಕಡಿತ ಆಗಿದೆ. ಗುಡ್ಡ ಕುಸಿಯುತ್ತಿದ್ದಂತಹ ಬೆಟ್ಟ ಗುಡ್ಡದ ಮಧ್ಯೆಯೂ ಕೂಡ ಪ್ರಾಣವನ್ನು ಲೆಕ್ಕಿಸದೆ ಪ್ರಾಣದ ಹಂಗನ್ನು ತೊರೆದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸತತವಾಗಿ ಕಳೆದ 3 ದಿನಗಳಿಂದ ನಮ್ಮ ವೀರ ಯೋಧರೆಲ್ಲರೂ ಕೂಡ ತೊಡಗಿಕೊಂಡಿದ್ದಾರೆ. ನಿಜಕ್ಕೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಸಂದರ್ಭದಲ್ಲಿ. ನೀವು ಕೂಡ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಒಂದು ಕಡೆ ಯಾವ ರೀತಿ ಮಡಿಕೇರಿ ಕೊಡಗುನ ಇದು ಅನ್ನುವಂಥ ಒಂದು ಪ್ರಶ್ನೆ ಮೂಡುವ ರೀತಿಯಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇಡೀ ಕೊಡಗು ಭಾಗ. ಇನ್ನೊಂದು ಕಡೆ ಪ್ರತಿಯೊಂದು ಪ್ರದೇಶಕ್ಕೂ ಹೋಗಿ ಪ್ರಾಣದ ಹಂಗನ್ನು ತೊರೆದು ಅಲ್ಲಿ ಯಾರಾದರೂ ನಿರಾಶ್ರಿತರು ಸಿಕ್ಕಾಕೊಂಡಿದ್ದಾರಾ, ವೃದ್ಧರು, ಮಹಿಳೆಯರು, ಮಕ್ಕಳು, ಸಾಕಷ್ಟು ಜನರನ್ನು ಪ್ರತಿ ಹಂತದಲ್ಲೂ ರಕ್ಷಣೆ ಮಾಡುವಂಥ ಕೆಲಸ ಆ ಕಾರ್ಯಾಚರಣೆಯಲ್ಲಿ ಸತತವಾಗಿ ತೊಡಗಿದ್ದಾರೆ ನಮ್ಮ ಯೋಧರು. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಯಾವ ಸಂದರ್ಭದಲ್ಲಿ ಯಾವ ಬೆಟ್ಟದಿಂದ ಯಾವ ಗುಡ್ಡದಿಂದ ಮಣ್ಣು ಕುಸಿತ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಇನ್ನೊಂದು ಕಡೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥ ಹಳ್ಳ ಕೊಳ್ಳ ಹೊಳೆಗಳು ಇದೆಲ್ಲವನ್ನು ಮೀರಿ ಅವರ ಧ್ಯೇಯೋದ್ದೇಶ ಒಂದೇ ಆಗಿದೆ. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥ ಯೋಧರು ಹಾಗೆ ಸಿಬ್ಬಂದಿ ವರ್ಗ ಏನಿದ್ದಾರೆ ಎಲ್ಲರ ಒಂದು ಉದ್ದೇಶ ಒಂದೇ, ಮೊದಲು ಎಲ್ಲರನ್ನ ರಕ್ಷಣೆ ಮಾಡಬೇಕು, ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅವರನ್ನ ಅಲ್ಲಿಂದ ರಕ್ಷಿಸುವಂಥ ಕೆಲಸ ಆಗಬೇಕು, ಆನಂತರ ಪರಿಹಾರದ ಕೆಲಸದ ಬಗ್ಗೆ ನಮ್ಮ ಸಚಿವರುಗಳು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅದೇ ವಿಚಾರವನ್ನು ಹೇಳಿದ್ರು. ನಮ್ಮ ಮೊದಲ ಆದ್ಯತೆ ಈಗ ರಕ್ಷಣೆ, ಯಾಕಂದರೆ ಸಾಕಷ್ಟು ಜನರ ಪ್ರಾಣಕ್ಕೆ ಕುತ್ತಾಗಿದೆ, ಅವರೆಲ್ಲರನ್ನ ಅಲ್ಲಿಂದ ರಕ್ಷಿಸಬೇಕಾದಂಥ ಕೆಲಸ ಆಗಬೇಕು. ಅದಾದ ನಂತರವಷ್ಟೇ ಪರಿಹಾರ ಕಾರ್ಯಗಳ ಬಗ್ಗೆ ನಾವು ಮಾತನಾಡೋದು ಸೂಕ್ತ ಅನಿಸುತ್ತೆ. ಯಾಕಂದರೆ ಇನ್ನೂ ಎಷ್ಟೋ ಜನ, ಯಾಕಂದರೆ ಮಡಿಕೇರಿ ಕೊಡಗು ಅಂದ್ರೇ ಗುಡ್ಡಗಾಡು ಪ್ರದೇಶ, ಸುತ್ತ ಕಾಡು, ಮಧ್ಯ ತೋಟ, ಅದರ ಮಧ್ಯದಲ್ಲಿ ಒಂದೊಂದು ಮನೆಗಳನ್ನು ಕಟ್ಕೊಂಡು ಜನ ವಾಸವಾಗಿದ್ರು, ಸಾಕಷ್ಟು ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಆದರೆ ಎಲ್ಲವೂ ಕೂಡ ಇವತ್ತಿನ ದಿನ ನೆಲಸಮ ಆಗೋಗಿದೆ. ಎಲ್ಲರೂ ಪರದಾಡ್ತಾ ಇದ್ದಾರೆ ಹನಿ ನೀರಿಗಾಗಿ, ಊಟಕ್ಕಾಗಿ, ಎಲ್ಲವನ್ನು ಒದಗಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ.